ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಪ್ರೀತಿಯ ವಿದ್ಯಾರ್ಥಿಗಳೇ, ಜಗತ್ತಲ್ಲಿ ಎರಡು ಬಗೆ ಜನರಿದ್ದಾರೆ. ಒಂದು ಇತಿಹಾಸವನ್ನು ಓದುವವರು, ಇನ್ನೊಂದು ಇತಿಹಾಸವನ್ನು ಮಾಡುವವರು. ನೀವು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು, ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮಲ್ಲಿ ಒಂದು ದೊಡ್ಡವಾದಂಥ ಆತ್ಮವಿಶ್ವಾಸವಿದೆ, ಅದನ್ನು ರೂಢಿಸಿಕೊಳ್ಳಬೇಕು. ಹೃದಯದಲ್ಲಿ ತಗ್ಗದ ಬಗ್ಗದ ದರಗಿಳಿದು ಬತ್ತಿ ಹೋಗದ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಳ್ಳಬೇಕು. ನುಗ್ಗಬೇಕು, ಮುನ್ನಗ್ಗಬೇಕು. ಅಸಾಧ್ಯವಾದುದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಪರೀಕ್ಷೆಯೂ ಕೂಡ ಹಾಗೆ. ಯುದ್ಧ ಭೂಮಿಯಲ್ಲಿ ಒಬ್ಬ ಸೈನಿಕ ರಣರಂಗದಲ್ಲಿ ಒಬ್ಬೊಬ್ಬರನ್ನೇ ಕೊಲ್ಲುತ್ತಾ ಕೊಲ್ಲುತ್ತಾ ಯುದ್ಧವನ್ನು ಗೆಲ್ಲುವಂತೆ, ಹಾಗೆ ನೀವು ಕೂಡ ಹಾಗೆ ಪರೀಕ್ಷೆಯಲ್ಲಿ ಕ್ರಮಬದ್ಧವಾಗಿ ಎಲ್ಲವನ್ನು ಎದುರಿಸಿ ಸಮಸ್ಯೆಯನ್ನು ಚದುರಿಸಿ ಗೆಲ್ಲಬೇಕಾಗುತ್ತದೆ. ಅವೆಲ್ಲದಕ್ಕೂ ಭಾಳ ಮುಖ್ಯವಾಗಿ ಧನಾತ್ಮಕ ಚಿಂತನೆ ಭಾಳ ಮುಖ್ಯ ಆಗುತ್ತೆ. ನಾನು ಬರೆಯಬಲ್ಲೆ, ಪರೀಕ್ಷೆಯನ್ನು ಎದುರಿಸಬಲ್ಲೆ, ಎಲ್ಲವನ್ನು ಮೀರಿ ನಾನು ಸಾಗಬಲ್ಲೆ ಎಂಬ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಳ್ಳಬೇಕು. ಇದಕ್ಕೆ ನಿಮ್ಮೊಳಗಡೆ ಇರುವಂಥ ಚೇತನವನ್ನು, ಚೈತನ್ಯವನ್ನು ಎದ್ದಿಳಿಸಬೇಕು. ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ವಿಚಾರವನ್ನು, ಒಳ್ಳೆಯ ಆಲೋಚನೆಯನ್ನು ಪರಿಹರಿಸಿಕೊಳ್ಳಿ, ರೂಢಿಸಿಕೊಳ್ಳಿ, ಮೈಗೂಡಿಸಿಕೊಳ್ಳಬೇಕು. ಅಧ್ಯಾಪಕರು, ಶಿಕ್ಷಕರು ಹೇಳುವ ವಿಚಾರವನ್ನು ಬಹಳ ಪ್ರೀತಿಯಿಂದ ಕೇಳಿ. ಯಾವಾಗ ನೀವು ದ್ವೇಷ ಮಾಡುತ್ತೀರೋ ಆ ಎಲ್ಲ ವಿಷಯಗಳು ನಿಮಗೆ ಮನದಟ್ಟಾಗುವುದಿಲ್ಲ, ಕಷ್ಟವಾಗುತ್ತದೆ. ಯಾವಾಗ ವಿಷಯವನ್ನು ಮತ್ತು ವಿಷಯ ಬೋಧನೆ ಮಾಡುವ ಶಿಕ್ಷಕರ ಮೇಲೆ ಅಪಾರವಾದ ಗೌರವ ಬೆಳೆಸಿಕೊಳ್ಳುತ್ತೀರೋ ಅವೆಲ್ಲವೂ ಕೂಡ ಮನದ ಆಳಕ್ಕೆ ಇಳಿದು ಬಿಡುತ್ತದೆ. ಸಮಯ ಇನ್ನೂ ಮೀರಿಲ್ಲ. ದೃಢ ಸಂಕಲ್ಪದಿಂದ ನಿಮ್ಮ ಒಳಗಿರುವಂಥ ಚೇತನವನ್ನು ಜಾಗೃತಿಗೊಳಿಸಿ ಮುಂದಕ್ಕೆ ಸಾಗು. ನಿನ್ನಲ್ಲಿ ಇರಲಿ ಆತ್ಮವಿಶ್ವಾಸ, ಬಾಣಲ್ಲಿ ಬದುಕಲ್ಲಿ ಕಾಣುವೆ ಒಂದು ವಿಕಾಸ. ಕುಣಿಯುವ ಹಕ್ಕಿಯ ನೋಡು, ಹಾರುವ ಹಕ್ಕಿಯ ನೋಡಿ, ಆತ್ಮವಿಶ್ವಾಸವನ್ನು ಬೆಳಗಿಸಿಕೊಳ್ಳಿ, ಮೈಗುಳಿಸಿಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.